ಹೊಸ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಹಾಕಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಅವರಿಗೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಭಿನಯ ಮಾಡ್ತಿರತಕ್ಕಂಥ ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ರೆ ಅವ್ರು ಆಗ್ತಂತ ಅಡಿಪಾಯನೇ ಕಾರಣ ಅಂತಕ್ಕಂಥದ್ದನ್ನು ಶುರು ಮಾಡಬೇಕಿತ್ತು. ಆಮೇಲೆ 1950 ಇಸ್ವಿನಲ್ಲಿ ಸಂವಿಧಾನ ರಚನೆಯಾಯಿತು, ಅಲ್ಲ ಜಾರಿಗೆ ಬಂತು. ಜಾರಿಗೆ ಬಂದ್ಮೇಲೆ ಚುನಾವಣೆ, ಮೊದಲನೇ ಚುನಾವಣೆ 1952 ಆಯಿತು. ಸೊ ಅಲ್ಲಿವರೆಗೆ 1947-52 ಶಶಿ ರೆಡ್ಡಿ ಅವರೇ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರನ್ನ ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ಇರ್ಬೋದು, ರಾಜ್ಯದ ಬಗ್ಗೆ ಯಾವ ಕನಸನ್ನ ಇಟ್ಕೊಂಡಿದ್ದ ಆ ಕನಸನ್ನ ನನಸ್ಕೊಳ್ತಕ್ಕಂಥ ರಾಜ್ಯಸಭಾ ಚುನಾವಣೆ ಇದೆ, 3 ಅಭ್ಯರ್ಥಿಗಳಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.